ಎತ್ತಿನ ಗಾಡಿ ಆಯಿತು, ಸೈಕಲ್ ಆಯಿತು, ಈಗ ಟಾಂಗಾ ಜಾಥಾ. ಬೆಲೆ ಏರಿಕೆಗೆ ವಿರೋಧಿಸಿ ಕಾಂಗ್ರೆಸ್ನಿಂದ ಹೊಸ ಪ್ಲಾನ್. ಬೊಮ್ಮಾಯಿ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ನ ನಿರ್ಧಾರ ಆಯಿತು. ಸದನದ ಆರಂಭದ ದಿನ ಎತ್ತಿನ ಗಾಡಿಯಲ್ಲಿ ಬಂದರು, ನಂತರ ಸೈಕಲ್ ಜಾಥಾ ಆಯಿತು, ಈಗ ಟಾಂಗಾ ಜಾಥಾ. ಅಧಿವೇಶನದ ಕೊನೆ ದಿನ ಕಾಂಗ್ರೆಸ್ನಿಂದ ಟಾಂಗಾ ಚಲೋ. ಕೆಪಿಸಿಸಿ ಕಚೇರಿಯಿಂದ ವಿಧಾನಸೌಧಕ್ಕೆ ಟಾಂಗಾ ಚಲೋ. ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಸವಾರಿ. ಟಾಂಗಾ ಮೂಲಕ ವಿಧಾನಸೌಧಕ್ಕೆ ಸವಾರಿ. ಕೆಪಿಸಿಸಿ ಕಚೇರಿಗೆ 16 ಟಾಂಗಾಗಳು ಬಂದಿವೆ. ಎತ್ತಿನ ಗಾಡಿ ಜಾಥಾ 13ನೇ ತಾರೀಕಿನಂದು ನಡೆಯಿತು, ಸದನದ ಆರಂಭದ ದಿನ. ನಂತರ ಸೆಪ್ಟೆಂಬರ್ 20ರಂದು ಸೈಕಲ್ ಜಾಥಾ. ಸೈಕಲ್ ಏರಿ ವಿಧಾನಸೌಧಕ್ಕೆ ಬಂತು. ಆ ಬಳಿಕ ಈಗ ಟಾಂಗಾ ಜಾಥಾ. ಅಧಿವೇಶನದ ಕೊನೆ ದಿನ ಟಾಂಗಾ ಚಲೋ ಅಂತಿದ್ದಾರೆ ಕಾಂಗ್ರೆಸ್ಸಿಗರು. ಬೆಲೆ ಏರಿಕೆಯನ್ನು ವಿರೋಧಿಸಿ ಕಾಂಗ್ರೆಸ್ನ ಪ್ರತಿಭಟನೆಯ ಸ್ವರೂಪ ಇದು. ಬೊಮ್ಮಾಯಿ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಈ ರೀತಿಯ ವಿಭಿನ್ನ ಪ್ರತಿಭಟನೆಗಳ ಮೂಲಕ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಕೆಪಿಸಿಸಿ ಕಚೇರಿಗೆ 16 ಟಾಂಗಾಗಳು ಬಂದಿವೆ. ಈ ಟಾಂಗಾ ಹತ್ತಿ ವಿಧಾನಸೌಧಕ್ಕೆ ಬರಲಿದ್ದಾರೆ ಕಾಂಗ್ರೆಸ್ ನಾಯಕರು. ಸದನದ ಆರಂಭದ ದಿನ ಎತ್ತಿನ ಗಾಡಿ ಜಾಥಾ, ನಂತರ ಸೆಪ್ಟೆಂಬರ್ 20ಕ್ಕೆ ಸೈಕಲ್ ಜಾಥಾ, ಇಂದು ಟಾಂಗಾ ಜಾಥಾ. ಬೆಲೆ ಏರಿಕೆಯನ್ನ ವಿರೋಧಿಸಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸೋದಕ್ಕೆ, ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಈ ರೀತಿಯ ವಿಭಿನ್ನ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ 16 ಟಾಂಗಾಗಳು ಕೆಪಿಸಿಸಿ ಕಚೇರಿಗೆ ಬಂದಿವೆ. ಅದೇ ಟಾಂಗಾ ಏರಿ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ನಾಯಕರು ಬರಲಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ ನೇತೃತ್ವದಲ್ಲಿ ಈ ಟಾಂಗಾ ಜಾಥಾ ಸಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.